भारतीय जनता पक्ष सरकार सन्मान्य यद्यूरपन आरो जगह मुख्यमंत्री आगोक मुंचे भेटी को ना मुख्यमंत्री आद नर यह ब्रिजे अनदान को अंदी मुख्यमंत्री आगोक पूर्वदे सन्मान्य यद्यूरपन मतकोटे नम भारतीय जनता पक्ष सरकार अधिकार बंद ना सन्मान्य यद्यूरपन अद्क अनदान कंडर कूड़ा एर ब्रिज आयोजन ऐन सहजवाण के हमे मार्ग वागे नमु संबंध इलाटे भारत जोड़ अल भारत तोड़ माड़ी ऐनो ज्ञानोदय आगे हीगू राहुल गांधी इडी देश नम ऐन संस्कृति इतने जन रीति अद्वर नोडली देवर वाले ना हरते ರಾಯಚೂರು ಗ್ರಾಮೀಣ ಕ್ಷೇತ್ರ ಒಂದು ಎರಡು ಆಂಧ್ರ ಮತ್ತು ತೆಲಂಗಾಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ರಾಜಕೀಯ ಇದೊಂದು ಪುಣ್ಯಭೂಮಿ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಪರಮ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಜಾಗ, ಪಂಚಮುಖಿ ಆಂಜನೇಯ ಸ್ವಾಮೀಜಿಯವರು ವಾಸಿಸಿರ್ತಕ್ಕಂಥ ಜಾಗ, ಸ್ವತಃ ಶ್ರೀರಾಮ ಅವರು ಇವತ್ತು ಏನು ರಾಮಾಯಣ ಸಂದರ್ಭದಲ್ಲಿ ಉಲ್ಲೇಖ ಇದೆ ಅವರು ಕೂಡ ಇಲ್ಲಿ ವಿಶ್ರಾಂತಿಯನ್ನು ಪಡೆದಿರ್ತಕ್ಕಂಥ ಜಾಗ. ಇವತ್ತು ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರು, ಕಲ್ಮಲದ ಕರೆಪತ್ರಾತ್ನವರು, ಸುಗುರೇಶ್ವರರು, ಹೀಗಾಗಿ ಇದು ಒಂದು ದೇವರ ನಾಡು. ಹೀಗಾಗಿ ಇಲ್ಲಿಂದನೇ ಇವತ್ತು ಎಲ್ಲ ಪಕ್ಷಗಳು ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ನಾನು ಬೇರೆ ಪಕ್ಷದವ್ರ ಬಗ್ಗೆ ಮಾತನಾಡಲ್ಲ, ನಮ್ಮದು ಇವತ್ತು ಭಾರತೀಯ ಜನತಾ ಪಕ್ಷದ ಇವತ್ತು ಜನಸಂಕಲ್ಪ ಯಾತ್ರೆ ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ವಿಶೇಷವಾಗಿ ಏನು ತುಂಗಾ ತೀರದಿಂದನೇ ಪ್ರಾರಂಭ ಆಗ್ತದೆ. ಇಲ್ಲಿಂದನೇ ಮಿಷನ್ 150 ಏನು ಭಾರತೀಯ ಜನತಾ ಪಕ್ಷದ ಇವತ್ತು ಸಂಕಲ್ಪ ಇದೆ, ಆ 150 ಸಂಕಲ್ಪಕ್ಕೆ ಇಲ್ಲಿಂದನೇ ನಾಂದಿ ಹಾಡ್ತೇನೆ. ಯಾವುದೇ ಕಾರಣಕ್ಕೂ ಬರ್ತಕ್ಕಂಥ 2023 ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಏನು ನೇತೃತ್ವದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರ ಒಂದು ಬೆಂಬಲದೊಂದಿಗೆ ಪುನಃ ಇಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಇವತ್ತು ಈ ಜನಸಂಕಲ್ಪ ಯಾತ್ರೆ. ಸರಿ, ಈಗ ಸರ್ಕಾರದ ಮುಂದೆ ಈಗ 100 ಸವಾಲಿದೆ ಬೆಲೆ ಅಲ್ಲಿಂದನೇ ಆರಂಭ ಆಗ್ತಾ ಇರೋದ್ರಿಂದ ಇವು ಅದನ್ನ ಟಾರ್ಗೆಟ್ ಇಟ್ಕೊಂಡು ಅಲ್ಲಿಂದ ಶುರು ಮಾಡ್ತಾ ಇದ್ದಾರೆ. ಇಲ್ಲ ಸರ್, ರಾಹುಲ್ ಗಾಂಧಿ ಅವರ ಯಾತ್ರೆ